ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ವೀಕ್ಷಕರೇ ಕರ್ತನ ಹೆಸರಿನಲ್ಲಿ ತಮ್ಮೆಲ್ಲರನ್ನು ವಂದಿಸ್ತೇನೆ ಹಾಗೂ ತಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು ಪ್ರಿಯ ಸಹೋದರ ಸಹೋದರಿ ಕ್ರಿಸ್ಮಸ್ ಅಂದರೆ ಬಹಳ ಸಂತೋಷ ಸಡಗರದಿಂದ ನಾವು ಆಚರಣೆ ಮಾಡ್ತೇವೆ ಆದರೆ ಒಂದು ದುಃಖಕರವಾದ ಸಂಗತಿ ಏನಂತ ಹೇಳಿದ್ರೆ ಅನೇಕರು ಈ ಸಾಂಟಾ ಕ್ಲಾಸೇ ನಿಜವಾದ ಕ್ರಿಸ್ಮಸ್ ಅಂತ ಅಂದ್ಕೊಂಡಿದ್ದಾರೆ ಕ್ಲಾಸ್ ಅನ್ನೋನು ಎಲ್ಲಿಂದ ಬಂದ ನನಗೆ ಗೊತ್ತಿಲ್ಲ ಸ್ಯಾಂಟಾಕ್ಲಾಸ್ವನು ಒಂದು ವೇಳೆ ಕಾಲ್ ಕಾಲ್ಪನಿಕ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಕಥೆ ಆಗಿರ್ಬೋದು ಆದರೆ ಪ್ರಿಯರೇ ಕ್ರಿಸ್ಮಸ್ ಅಂದರೆ ಏಸು ಕ್ರಿಸ್ತನ ಜನನ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಇದು ಚರಿತ್ರೆ ಏಸು ಬಂದದ್ದು ನಿಜ ಜೀವಿಸಿದ್ದು ನಿಜ ಅದ್ಭುತ ಕಾರ್ಯಗಳನ್ನು ಮಾಡಿ ಬೋಧನೆ ಮಾಡಿದ್ದು ನಿಜ ಪ್ರಾಣ ಕೊಟ್ಟು ಸತ್ತರೊಳಗಿಂದ ಎದ್ದು ಬಂದದ್ದು ನಿಜ ನಿಜವಾದ ಕ್ರಿಸ್ಮಸ್ ಏನಂತ ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ ಕ್ರಿಸ್ಮಸ್ಸಿನ ನಿಜವಾದ ಅರ್ಥ ಏನಂತ ಹೇಳಿದ್ರೆ ಕೊಡುವುದು ಗಿವಿಂಗ್ ಇಸ್ ದ ರಿಯಲ್ ಮೀನಿಂಗ್ ಆಫ್ ಕ್ರಿಸ್ಮಸ್ ಯೋಹಾನ ಮೂರು ಹದಿನಾರು ಎಲ್ಲರಿಗೂ ಪರಿಚಯ ಇರುವಂಥ ಒಂದು ವಚನ ಏನು ಹೇಳ್ತದೆ ಅಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಪ್ರಿಯರೇ ಲೋಕದಲ್ಲಿ ಇರುವ ಎಲ್ಲ ಮಾನವರು ಬಡವರು ಕಷ್ಟದಲ್ಲಿದ್ದವರು ಕಲಿತವರು ದೊಡ್ಡವರು ಯಶವ ಎಲ್ಲ ಮಾನವರಿಗೋಸ್ಕರ ದೇವರು ಕೊಟ್ಟ ಒಂದು ವರ ದೇವರು ಕೊಟ್ಟ ಬಹುಮಾನ ಏನಂತ ಹೇಳಿದ್ರೆ ತನ್ನ ಮಗನನ್ನೇ ನಮಗೆ ಕೊಟ್ಟಿದ್ದಾರೆ ಓಕೆ ಪ್ರಿಯರೇ ಈ ಯೇಸು ಯಾಕೆ ಈ ಲೋಕಕ್ಕೆ ಕಳಿಸಲ್ಪಟ್ಟರು ವೈ ಡಿಡ್ ಜೀಸಸ್ ಕಮ್ ಇನ್ ಟು ದಿಸ್ ವರ್ಲ್ಡ್ ಈ ಲೋಕಕ್ಕೆ ಅವರು ಬಂದದ್ದು ಏನಕ್ಕೆ ಅಂತ ಹೇಳಿದ್ರೆ ಕೊಡುವುದಕ್ಕಾಗಿ ಹಿ ಕೇಮ್ ಟು ಗೇವ್ ಗಿವ್ ವಾಟ್ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೋಹಾನ್ ಬರೆಸುವ ಅರ್ಥ ಹತ್ತನೇ ಅಧ್ಯಾಯ ಹತ್ತನೇ ವಚನ ಹೇಳ್ತದೆ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಲ್ಲುವುದಕ್ಕೂ ಬರ್ತಾನೆ ಆದರೆ ನಾನಾದರೂ ನಿಮಗೆ ಜೀವ ಇರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರ್ಬೇಕಂತ ಬಂದೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಕೊಡುವುದು ಕ್ರಿಸ್ಮಸ್ ದೇವ್ರ ವಾಕ್ಯ ಏನಂತ ಹೇಳಿದ್ರೆ ಇಟ್ ಈಸ್ ಬ್ಲೆಸ್ ಟು ಗೇವ್ ದ್ಯಾನ್ ಟು ರಿಸೀವ್ ಸ್ವೀಕಾರ ಮಾಡೋದಕ್ಕಿಂತ ಕೊಡುವುದು ಬಹಳ ಆಶೀರ್ವಾದದಾಯಕವಾದದ್ದಂತ ನಮ್ಮ ನಮ್ಮ ಸ್ವಭಾವ ಏನಂತ ಹೇಳಿದ್ರೆ ಅವರ ಬೇಸಿಕ್ ನೇಚರ್ ಏನಂತ ಹೇಳಿದ್ರೆ ನನಗೆ ಕೊಡಿ ನನಗೆ ಕೊಡಿ ನನಗೆ ಕೊಡಿ ನನಗೆ ಕೊಡಿ ನಾವು ಯಾವಾಗಲೂ ನನಗೆ ಕೊಡ್ರಿ ನನಗೆ ಕೊಡ್ರಿ ಅಂತ ನನಗೆ ಬೇಕು 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 ಅಂತ ನಮ್ಮ ಸ್ವಭಾವ ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ ಕೊಡುವುದರಲ್ಲಿ ಹೆಚ್ಚಿನ ಆಶೀರ್ವಾದ ಇದೆ ಉದಾಹರಣೆಗೆ ಏನಂತ ಹೇಳಿದ್ರೆ ನೋಡ್ರಿ ಒಂದು ಹೊಲ ಇರುತ್ತೆ ಹೊಲದಲ್ಲಿ ಹೋಗಿ ಹೊಲಕ್ಕೆ ನೀವು ಮೊದಲು ಕೊಡದೇ ಇದ್ದರೆ ಹೊಲ ನಿಮಗೇನು ವಾಪಸ್ ಕೊಡುವುದಿಲ್ಲ ನೀವು ಸ್ವಲ್ಪ ಕಾಳುಗಳನ್ನು ಮೊಗಸೆಯಷ್ಟು ಕಾಳುಗಳನ್ನು ತಕೊಂಡು ಹೋಗಿ ನೀವು ಭೂಮಿಗೆ ನೀವು ಹಾಕ್ತೀರಾ ಅದು ಒಂದು ಚೀಲದಷ್ಟು ಕಾಳುಗಳನ್ನು ಕೊಡ್ತದೆ ಹಾಗೆಯೇ ದೇವರ ನಿಯಮ ದೇವರ ನಿಯಮ ಏನಂದರೆ ಕೊಡುವುದು ಕೊಡುವುದು ಅಂತ ಹೇಳಿ ದೇವರು ಕೇವಲ ಬೋಧನೆ ಮಾಡಲಿಲ್ಲ ದೇವರು ತಾವೇ ಮೊದಲು ಕೊಟ್ಟರು ತನಗಿರುವಂಥ ಬೆಲೆಯುಳ್ಳ ಒಬ್ಬನೇ ಮಗನನ್ನು ನಮಗೆ ಕೊಟ್ಟರು ಯೇಸು ಸ್ವಾಮಿ ಲೋಕಕ್ಕೆ ಬಂದವರು ಹೇಳ್ತಾರೆ ಐ ಹ್ಯಾವ್ ಕಮ್ ಟು ಗೇವ್ ನಾನು ಕೊಡುವುದಕ್ಕಾಗಿಯೇ ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಏನನ್ನು ಕೊಡ್ತಾ ಇದ್ದಾರೆ ಯೋಹಾನ ಹತ್ತಿರಲ್ಲಿ ನಾವು ನೋಡ್ತೇವೆ ಸಮೃದ್ಧಿಯ ಜೀವನವನ್ನು ಯೇಸು ನಮಗೆ ಕೊಡಲಿಕ್ಕಿದ್ದಾರೆ ನಾವು ಜೀವನ ಜೀವಿಸಿದ್ದೀವಿ ಒಬ್ಬ ಸಹೋದರಿ ಬಂದು ನನ್ನ ಹತ್ರ ಇದ್ರು ಪಾಸ್ಟ್ರೆ ನನ್ನ ಲೈಫ್ ಎಲ್ಲ ಕಣ್ಣೀರಿನ ಜೀವನ ಇನ್ನೊಬ್ಬರು ಬಂದು ಇದ್ರು ಏನು ಮಾಡೋದು ಪಾಸ್ಟ್ರೆ ಲೈಫ್ ಲಾಂಗ್ ನಾವು ರೋಗದಲ್ಲಿಯೇ ನಾವು ಜೀವನ ಕಳೆದೆವು ಕೆಲವ್ರು ಬಂದು ಹೇಳ್ತಾರೆ ಏನು ಬ್ರದರ್ ನಮ್ಮ ಜೀವನವೆಲ್ಲ ಹೋರಾಟ 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 ಪ್ರಿಯರೇ ಕ್ರಿಸ್ಮಸ್ ಅಂದರೆ ಏನು ನಾನು ನಿಮಗೆ ಹೇಳ್ತೇನೆ ಯೇಸು ಬಂದವರೆ ಏಸು ನಮ್ಮ ಹೃದಯದಲ್ಲಿ ಬರ್ತಾರೆ ಏಸು ನಮಗೆ ಹೇಳ್ತಾರೆ ವಾಗ್ದಾನ ಮಾಡ್ತಾರೆ ಏನಂತ ಹೇಳಿದ್ರೆ ನಾನು ನಿಮಗೆ ಜೀವ ಕೊಡುವುದಕ್ಕಾಗಿ ಬಂದಿದ್ದೇನೆ ನಾನು ನಿಮಗೆ ಎಂಥ ಜೀವ ಕೊಡ್ತೇನೆಂದರೆ ಸಮೃದ್ಧಿಯ ಜೀವನ ಕೊಡ್ತೀನಿ ಅಂತ ಏಸು ಸ್ವಾಮಿ ಹೇಳಿದ್ದಾರೆ ಪ್ರಿಯ ಸಹೋದರ ಸಹೋದರಿ ಅವರು ಕೊಡುವಂಥ ಜೀವನ ಬಲವಾದಂಥ ಸಮೃದ್ಧಿಯ ಜೀವನ ಅಂದರೆ ಹೋರಾಟ ಇರೋದೇ ಇಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಹೋರಾಟ ಇರ್ತದೆ ಹೋರಾಟದ ಮೇಲೆ ಜಯ ಕೊಡ್ತಾರೆ ಸಮೃದ್ಧಿಯ ಜೀವನವನ್ನ ಯೇಸು ನಮಗೆ ವಾಗ್ದಾನ ಮಾಡಿದ್ದಾರೆ ಅನೇಕರು ಪ್ರಿಯರೇ ಯೇಸು ಸಮೃದ್ಧಿಯ ಜೀವನದಲ್ಲಿ ಯೇಸು ಇಟ್ಟಿದ್ದಾರೆ ಅಂದರೆ ಅದರಲ್ಲಿ ಸಂತೋಷ ಇದೆ ಅದರಲ್ಲಿ ಆನಂದ ಇದೆ ಅದರಲ್ಲಿ ನಂಬಿಕೆ ಇದೆ ಅದರಲ್ಲಿ ಶಕ್ತಿ ಇದೆ ಇಂಥ ಒಂದು ಜೀವನ ಯೇಸು ಸ್ವಾಮಿ ನಮಗೆ ಕೊಡಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾರೆ ಯಾರು ಈ ಸಮೃದ್ಧಿಯ ಜೀವನ ಹೊಂದ್ಕೊಳ್ತಾರೋ ಅವರು ನಿಜವಾದ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾರೆ ಕ್ರಿಸ್ಮಸ್ ಅವರು ಕೇವಲ ಡಿಸೆಂಬರ್ ಇಪ್ಪತ್ತೈದಕ್ಕೆ ಆಚರಣೆ ಮಾಡೋದಿಲ್ಲ ಅವರು ಜೀವಮಾನ ಕಾಲವೆಲ್ಲ ಒಂದು ವರ್ಷದಲ್ಲಿರುವ ಮುನ್ನೂರ ಅರವತ್ತೈದು ದಿವಸ ಜೀವಮಾನ ಕಾಲವೆಲ್ಲ ಅವರಲ್ಲಿ ಉತ್ಸಾಹ ಉಕ್ಕಿ ಹರಿತದೆ ಯಾಕಂದ್ರೆ ಅವರಿಗೆ ಏಸ್ಸು ಕೊಟ್ಟ ಜೀವನ ಯಾವುದಂತ ಹೇಳಿದ್ರೆ ಸಮೃದ್ಧಿಯ ಜೀವನ

ನಮ್ಮ ಪರವಾಗಿ ಬೆಲೆ ಕಟ್ಟುವುದಕ್ಕಾಗಿ ಬಂದಿದ್ದಾರೆ ಹಿ ಹ್ಯಾಸ್ ಕಮ್ ಟು ಪೇ ದ ಪೆನಲ್ಟಿ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ ಏನು ಪೆನಲ್ಟಿ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಪ್ರಿಯರೇ ಒಂದು ಉದಾಹರಣೆಯನ್ನು ತಕೊಳ್ಳೋಣ ಒಬ್ಬ ತಂದೆ ಇದ್ದಾನೆ ತಂದೆಗೆ ಒಬ್ಬ ಮಗ ಇದ್ದಾನೆ ಮಗ ಅವನು ಎಸ್ ಎಲ್ ಸಿ ಪಾಸ್ ಆಗಿ ಈಗ ಪಿ ಯು ಸಿಗೆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಅಪ್ಪನಿಗೆ ಹೋಗಿ ಕೇಳ್ತೇನೆ ಅಪ್ಪ ನನಗೆ ಟೂ ವೀಲರ್ ಬೈಕು ನನಗೆ ಮೋಟ್ರ್ ಬೈಕ್ ಕೊಡಿಸು ಅಂತ ಅಪ್ಪ ಹೇಳ್ತಾರೆ ಇಷ್ಟು ಬೇಗ ಬೇಡಪ್ಪ ನೀನು ಸ್ವಲ್ಪ ದಿವಸ ಕಾಯಿ ಅಂತ ಹೇಳ್ತಾರೆ ಇಲ್ಲ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದ್ರಿಂದ ಅಪ್ಪ ಕೊಡಿಸ್ತಾರೆ ಆದರೆ ಮಗನಿಗೆ ಕಾಯ್ದೆಗಳು ಸರಿಯಾಗಿ ಗೊತ್ತಿರೋದಿಲ್ಲ ಅವನು ಗಾಡಿ ಓಡಿಸುವಾಗ ಅವನು ತಪ್ಪಾದ ಕಾಯ್ದೆಗಳನ್ನು ಮೀರಿ ರೂಲ್ಸ್ ಮೀರಿ ಗಾಡಿ ಓಡಿಸ್ತಾನೆ ಪೊಲೀಸರು ಅವನನ್ನು ಹಿಡಿತಾರೆ ಕೋರ್ಟಿಗೆ ತೊಗೊಂಡು ಬರ್ತಾರೆ ಓಕೆ ಓ ಕೋರ್ಟಲ್ಲಿ ಏನಾಗುತ್ತೆ ಅಂತೇಳಿ ಜಡ್ಜ್ ಕೇಳ್ತಾರೆ ನೀನು ತಪ್ಪು ಮಾಡಿದೀಯಾ ಹೌದು ನಾನು ತಪ್ಪು ಮಾಡಿದೆ ಅದಕ್ಕೆ ಜಡ್ಜ್ ಹೇಳ್ತಾರೆ ನೀನು ಎರಡು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಇಲ್ಲದೆ ಹೋದರೆ ಎರಡು ತಿಂಗಳು ಜೈಲಿಗೆ ಹೋಗಬೇಕು ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಸೊ ಇವಾಗ ಏನಾಗುತ್ತೆ ಹುಡುಗನ ಹತ್ರ ಕಾಸಿಲ್ಲ ಅವನಿಗೆ ಭಯ ಆಗ್ತದೆ ಅಯ್ಯೋ ನಾನು ಎರಡು ತಿಂಗಳು ನಾನು ಜೈಲಿಗೆ ಹೋಗಬೇಕಲ್ಲಪ್ಪ ಅಂತ ಅಷ್ಟೊತ್ತಿಗೆ ಯಾರು ಹೇಳ್ತಾರೆ ನಿಮ್ಮ ಮಗನನ್ನು ಹಿಡ್ಕೊಂಡು ಹೋಗಿದ್ದಾರೆ ಅಂತ ತಂದೆಗೆ ಹೇಳಿದಾಗ ತಂದೆ ಧಾವಿಸಿ ಓಡಿ ಬರ್ತಾರೆ ತಂದೆ ಬಂದುಬಿಟ್ಟು ಜಡ್ಜ್ಗೆ ಜೋರು ಮಾಡಿ ಎಷ್ಟು ಧೈರ್ಯ ನಿಮಗೆ ನನ್ನ ಮಗನನ್ನು ಹಿಡಿಯೋಕ್ಕೆ ಎಷ್ಟು ಧೈರ್ಯ ಅಂತ ಅವ್ರು ಕೇಳಲ್ಲ ತಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯಾಧೀಶರ ನ್ಯಾಯಕ್ಕೆ ಬೆಲೆ ಕೊಡ್ತಾರೆ ಅವ್ರು ಹೇಳ್ತಾರೆ ನ್ಯಾಯಾಧೀಶರೇ ಹೌದು ನಮ್ಮ ಮಗ ತಪ್ಪು ಮಾಡಿದ್ದಾನೆ ಆದರೆ ಎರಡು ಸಾವಿರ ರೂಪಾಯಿ ಅವನ ಹತ್ರ ಇಲ್ಲ ನಾನು ಕಟ್ತೀನಿ ಅಂತ ಹೇಳ್ತಾರೆ ತಪ್ಪು ಮಾಡಿದ್ದು ಮಗ ಬೆಲೆ ಕಟ್ಟಿದ್ದು ತಂದೆ ತಂದೆ ಏನು ಮಾಡಿದರು ಅಂತ ಹೇಳಿದ್ರೆ ಮಗ ನನ್ನ ಪ್ರೀತಿನೂ ಮಾಡಿದರು ಅಷ್ಟು ಮಾತ್ರವಲ್ಲ ನ್ಯಾಯಕ್ಕೆ ಬೆಲೆನೂ ಕೊಟ್ಟರು ಹಾಗೆ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ರೋಮ ಮೂರು ಇಪ್ಪತ್ತ್ಮೂರಲ್ಲಿ ನಾವು ನೋಡ್ತೇವೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಸ್ ಪಾಪ ನಮ್ಮೊಳಗೆ ಇದೆ ಅಂತ ಯಾರಾದರೂ ಬಂದು ನಮಗೆ ಹೇಳಬೇಕಾಗಿಲ್ಲ ಪಾಪ ನಮ್ಮೊಳಗಿರುವುದಕ್ಕೆ ನಾವೇ ಸಾಕ್ಷಿ ನಮ್ಮೊಳಗಿರುವಂಥ ಪಾಪ ಪಾಪದ ಸ್ವಭಾವ ನಮ್ಮನ್ನು ಕುಂದಿಸ್ತದೆ ಬಂಧನದಲ್ಲಿ ಇಡ್ತದೆ ನಮ್ಮ ನಮಗೆ ಮರಣ ತಂದಿದೆ ನಮಗೆ ನರಕ ತಂದಿದೆ ನಮಗೆ ನಾನಾ ಥರವಾದಂಥ ಹೋರಾಟಗಳನ್ನು ತಂದಿದೆ ಇದು ಯಾವುದಂತ ಹೇಳಿದ್ರೆ ಪಾಪ ಪಾಪ ನಮ್ಮೊಳಗಿರುವುದಕ್ಕೆ ನಾವೇ ಸಾಕ್ಷಿಗಳು ಆದರೆ ಪ್ರಿಯರೇ ಇವತ್ತು ಯೇಸು ಬಂದದ್ದು ಯಾಕೆ ನಾವು ಕ್ರಿಸ್ಮಸ್ಸನ್ನು ಅಷ್ಟು ಸಡಗರದಿಂದ ಆಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ ಯೇಸು ನಮ್ಮ ವಿಷಯದಲ್ಲಿ ನಮ್ಮ ಪರವಾಗಿ ಬೆಲೆಯನ್ನು ಕಟ್ಟಿ ತಂದೆಯಾದ ದೇವರ ಮುಂದೆ ಪಾಪಕ್ಕೆ ಬರಬೇಕಾದ ಬೆಲೆ ಏನಂತ ಹೇಳಿದರೆ ಮರಣ ಮರಣ ಮರಣವನ್ನು ಅವರು ಅನುಭವಿಸಿ ಬೆಲೆ ಕಟ್ಟಿ ಇವತ್ತು ನಿನ್ನನ್ನು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ ನಾವು ಸ್ವತಂತ್ರವಾಗಿರಬೇಕು ಪಾಪ ನಮ್ಮ ಮೇಲೆ ದೊರೆತನ ಮಾಡಬಾರ್ದು ಅಂಥೇಳಿ ಯೇಸು ಸ್ವಾಮಿ ಇವತ್ತು ತನ್ನ ರಕ್ತದ ಮೂಲಕ ಬೆಲೆ ಕಟ್ಟಿ ನಮ್ಮನ್ನು ಬಿಡುಗಡೆ ಮಾಡಿ ಸ್ವಾತಂತ್ರ್ಯಕ್ಕೆ ನಮ್ಮನ್ನು ನಡೆಸಿದ್ದಾರೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ಯೇಸು ಕೊಡ್ತಾ ಇರುವಂಥ ಎರಡನೇ ಒಂದು ಸಂಗತಿ ಯಾವುದಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ ಬೆಲೆ ಕಟ್ಟಿದ್ದಾರೆ ನಮಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ ಮೊದಲನೇ ಒಂದು ಸಂಗತಿ ನಮಗೆ ಅಬ್ಬಂಡಂಟ್ ಜ ಲೈಫ್ ಅಂದರೆ ಸಮೃದ್ಧಿಯ ಜೀವನ ಯೇಸು ಸ್ವಾಮಿ ಕೊಡುವುದಕ್ಕಾಗಿ ನಿತ್ಯ ಜೀವ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾರೆ ಎರಡನೇದಾಗಿ ಸ್ವಾತಂತ್ರ್ಯ ಕೊಡುವುದಕ್ಕಾಗಿ ಏಸು ಈ ಲೋಕಕ್ಕೆ ಬಂದಿದ್ದಾರೆ ಮೂರನೇ ಒಂದು ಸಂಗತಿ ಯಾಕೆ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ ಯಾಕೆ ನಾವು ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತೀವಿ ಏಸು ಸ್ವಾಮಿ ಹೇಳಿದಂಥ ಮಾತು ಯೋಹನ್ ಬರೆದು ಸ್ವಾರ್ಥೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಹೀಗೆ ಹೇಳ್ತದೆ ಏಸು ಹೇಳ್ತಾರೆ ನನ್ನ ಶಾಂತಿಯನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಏಸು ಹೇಳ್ತಾರೆ ನನ್ನ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತೀನಿ ಎಂಬುದಾಗಿ ಏಸು ಸ್ವಾಮಿ ಬೇರೆ ಯಾವುದೋ ಶಾಂತಿ ಅನ್ನಲ್ಲ ಲೋಕ ಕೊಡುವ ಶಾಂತಿ ಅನ್ನಲ್ಲ ನನ್ನ ಶಾಂತಿಯನ್ನು ಅಂತ ಏಕೆ ಯಾಕೆ ಹೇಳಿದರು ಅವರ ಶಾಂತಿಯಲ್ಲಿರುವಂಥ ವೈಶಿಷ್ಟ್ಯ ಏನು ಅವರ ಶಾಂತಿಯಲ್ಲಿ ಇರಬೇಕು ಇರಬೇಕ ಇರುವ ಇರುವಂಥ ಒಂದು ಪ್ರಾಮುಖ್ಯತೆ ಏನು ಪ್ರಿಯರಿ ಒಂದು ಸಾರಿ ಒಂದು ಚಿತ್ರ ನಾನು ನೋಡಿದೆ ಆ ಪಿಕ್ಚರಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ ಒಂದು ಹದ್ದು ಒಂದು ಕೊಂಬೆಯ ಮೇಲೆ ಕೂತ್ಕೊಂಡಿದೆ ಕತ್ತಲಾಗ್ತಾ ಬರ್ತಾ ಇದೆ ಮಳೆ ಜೋರಾಗಿ ಬರ್ತಾಯಿದೆ ಗುಡುಗು ಸಿಡ್ಲು ಮಿಂಚು ಎಲ್ಲ ಬರ್ತಾ ಇದೆ ಆದರೆ ಹದ್ದು ಆ ಕೊಂಬೆಯ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತದೆ ಸ್ವಲ್ಪ ಭಯ ಇಲ್ಲ ಸ್ವಲ್ಪ ಅಳ್ಳಾಡ್ತಾ ಇಲ್ಲ ಯಾವುದೇ ಪ್ರೆಷರ್ ಅದರ ಮೇಲೆ ಇಲ್ಲ ಆರಾಮಾಗಿ ಕೂತಿದೆ ಇದೇ ಚಿತ್ರಣವನ್ನು ನಾವು ಯೇಸುವಿನಲ್ಲಿ ನಾವು ನೋಡ್ತೇವೆ ಯೇಸುವಿಗೆ ಹೊಡೆದ್ರು ಉಗಿದ್ರು ಟೀಕೆ ಮಾಡಿದ್ರು ಗಡ್ಡ ಹೇಳಿದರು ಬಟ್ಟೆ ಹರಿದು ಹಾಕಿದರು ಅವರ ಮುಳ್ಳಿನ ಕಿರೀಟ ಇಟ್ಟರು ಅವರಿಗೆ ಶಿಲ್ಬೆ ಮೇಲೆ ಹಾಕಿ ಮೊಳೆಗಳಿಂದ ಜಡಿದ್ರು ಆದರೆ ಅವರು ಸಮಾಧಾನವಾಗಿದ್ದರು ಪ್ರಿಯರೇ ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ ಈ ಲೋಕದಲ್ಲಿ ನಮಗೆ ಸಂಕಟ ಇದೆ ಹೋರಾಟ ಇದೆ ಶೋಧನೆ ಇದೆ ವೇದನೆ ಇದೆ ರೋಗ ಸಂಕಟಗಳು ಇವೆ ಆದರೆ ಯೇಸು ಕ್ರಿಸ್ತನ ಶಾಂತಿ ಹೇಗೆ ಅಂತ ಹೇಳಿದ್ರೆ ಇವೆಲ್ಲದರ ಮಧ್ಯದಲ್ಲಿ ಸಮಾಧಾನವಾಗಿ ಇರುವ ಹಾಗೆ ಅವರು ಯೇಸು ನಮಗೆ ಕೃಪೆ ಕೊಡ್ತಾರೆ ತನ್ನ ಶಾಂತಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಇದು ಯೇಸು ಕೊಡುವ ಶಾಂತಿ ಲೋಕ ಕೊಡುವ ಶಾಂತಿ ಅದು ನಿಲ್ಲೋದಿಲ್ಲ ಹೋರಾಟ ಬಂದ ತಕ್ಷಣ ಅದು ಹೊರಟು ಹೋಗಿಬಿಡ್ತದೆ ಆದರೆ ಯೇಸು ಕೊಡುವ ಶಾಂತಿ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ನಮ್ಮೊಳಗೆ ಇರ್ತದೆ ನಮ್ಮ ಯಾವುದು ನಮ್ಮನ್ನು ಚಂಚಲಗೊಳಿಸದ ಹಾಗೆ ಕ್ರಿಸ್ತನ ಶಾಂತಿ ನಮ್ಮನ್ನು ಕಾಯ್ತದೆ ಅದಕ್ಕೆ ಪಿಲಿಪಿಯಲ್ಲಿ ಒಂದು ಮಾತಿ ಹೀಗೆ ಹೇಳ್ತಿದೆ ನಾಲ್ಕು ಆರಲ್ಲಿ ನಾವು ನೋಡ್ತೇವೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃದ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಅಂಥೇಳಿ ದೇವರ ವಾಕ್ಯ ಹೇಳ್ತಿದೆ ಪ್ರಿಯರೇ ಮೂರನೇ ಒಂದು ಕಾರಣ ಯಾಕೆ ಯೇಸು ಬಂದರು ಅಂತ ಹೇಳಿದ್ರೆ ತನ್ನ ಶಾಂತಿಯನ್ನು ನಮಗೆ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದರು ಇದು ನಿಜವಾದ ಕ್ರಿಸ್ಮಸ್ ಸಹೋದರ ಸಹೋದರಿ ವೀಕ್ಷಕರೇ ಕ್ರಿಸ್ಮಸ್ ಕ್ಲಾಸ್ ಕ್ರಿಸ್ಮಸ್ ಅಲ್ಲ ಉಣ್ಣೋದು ಕುಡಿಯೋದು ಡ್ಯಾನ್ಸ್ ಮಾಡೋದು ಕುಡಿದು ಎಲ್ಲೆಲ್ಲೋ ಬೀಳೋದು ಅಸಹ್ಯ ಅಸಹ್ಯವಾಗಿ ಅಸಭ್ಯವಾಗಿ ನಡ್ಕೊಳ್ಳೋದು ಅದು ಕ್ರಿಸ್ಮಸ್ ಅಲ್ಲವೇ ಅಲ್ಲ ಯೇಸು ಸ್ವಾಮಿ ಬಂದ ಕಾರಣ ನಮಗೆ ಕುಡುವುದಕ್ಕಾಗಿ ಬಂದಿದ್ದಾರೆ ಕೊಟ್ಟದ್ದನ್ನು ಸ್ವೀಕಾರ ಮಾಡಿದವರೇ ನಿಜವಾದ ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾರೆ ಇಷ್ಟೇನ ಯೇಸು ಸ್ವಾಮಿ ಕೊಡಲಿಕ್ಕೆ ಬಂದಿರೋದು ಪ್ರಿಯರೇ ನಾಲ್ಕನೇದಾಗಿ ಬಹಳ ಅದ್ಭುತವಾದಂಥ ಒಂದು ಸಂಗತಿಯನ್ನು ಕೊಡುವುದಕ್ಕಾಗಿ ಏಸು ಈ ಲೋಕಕ್ಕೆ ಬಂದರು ಅದು ಯಾವುದಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ ನೋಡ್ರಿ ನಾನು ಏನಕ್ಕೆ ಬಂದಿದ್ದೀನಂತ ಹೇಳಿದ್ರೆ ನನ್ನ ಆತ್ಮವನ್ನು ದೇವರ ಆತ್ಮವನ್ನು ಪರಿಶುದ್ಧ ಆತ್ಮನನ್ನು ನಿಮಗೆ ಕೊಡುವುದಕ್ಕಾಗಿ ಬಂದಿದೆ ಪ್ರಿಯ ಸಹೋದರ ಸಹೋದರಿ ದೇವರ ಆತ್ಮ ಅಂದರೆ ಯಾರಂತ ಹೇಳಿದರೆ ದೇವರೇ ದೇವರ ಆತ್ಮನು ಏಷ್ಯಾನ ಗ್ರಂಥ ಹನ್ನೊಂದು ಒಂದರಲ್ಲ ನೋಡ್ತೇವೆ ದೇವರ ಆತ್ಮನು ಯಾರಂದರೆ ಜ್ಞಾನ ವಿವೇಕದಾಯಕ ಆತ್ಮ ಜ್ಞಾನ ವಿವೇಕದಾಯಕ ಆತ್ಮ ಆಲೋಚನೆಯ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ಈ ಆತ್ಮನನ್ನು ಈ ಒಂದು ಗೋದಲಿಯಲ್ಲಿ ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ಸುರಿಯುವುದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ ಆ ಆತ್ಮನನ್ನು ಶಾಶ್ವತವಾಗಿ ಮಾತಿದೆ ನೋಡ್ರಿ ಯೋಹಾನ್ ಬರೆಸುವ ಸ್ವಾರ್ಥೆಯಲ್ಲಿ ಶಾಶ್ವತವಾಗಿ ನಿಮ್ಮ ಸಂಗಡಿ ಇರುವುದಕ್ಕೋಸ್ಕರ ನಾನು ಪವಿತ್ರ ಆತ್ಮನನ್ನು ನಿಮ್ಮ ಮೇಲೆ ಕಳಿಸ್ತೇನೆ ಎಂಬುದಾಗಿ ಆತನ ಹೇಳ್ತಾ ಹೇಳ್ತಾರೆ ಯೋಹಾನ್ ಬರೆಸ್ ವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳ ಹದಿನೈದರಿಂದ ನಾವು ನೋಡಿಕೊಳ್ಳೋಣ ಯೇಸು ಸ್ವಾಮಿ ಹೇಳ್ತಾರೆ ಯೇಸು ಸ್ವಾಮಿಯ ಹತ್ತಿರ ಇನ್ನೊಂದು ಬಹಳ ಬೆಲೆಯುಳ್ಳ ಸಂಗತಿ ಇದೆ ಅದು ಯಾವುದಂತಂದರೆ ಅವರ ಆತ್ಮ ಆತ್ಮನನ್ನು ನಮ್ಮ ಮೇಲೆ ಸುರಿಸ್ತಾರೆ ಆತ್ಮ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹದಿನೈದರಿಂದ ನಾವು ನೋಡ್ತೇವೆ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನೋ ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕಾಗಿ ವಾ ಪ್ರಿಯ ಸಹೋದರ ಸಹೋದರಿ ಸದಾ ಕಾಲ ಟ್ವೆಂಟಿ ಫೋರ್ ಸೆವೆನ್ ಆಲ್ ಥ್ರೂ ಮೈ ಲೈಫ್ ಟೈಮ್ ದ ಹೋಲಿ ಸ್ಪಿರಿಟ್ ವಿಲ್ ಬಿ ವಿದಿನ್ ಮೀ ಹಾಲಲುಯ ಪವಿತ್ರಾತ್ಮನು ಏನಕ್ಕೆ ಬರ್ತಾರೆ ಪವಿತ್ರಾತ್ಮನು ಮೊದಲೇದಾಗಿ ನಮ್ಮ ಸಂಗಡ ಸದಾ ಕಾಲ ಇರೋದಕ್ಕಾಗಿ ಬರ್ತಾರೆ ಪ್ರಿಯ ಸಹೋದರ ಸಹೋದರಿ ನಾವು ಒಂದು ಕುರಿತ ಮೂರು ಹದಿನಾರರಲ್ಲಿ ನಾವು ನೋಡ್ತೇವೆ ಒಂದು ಕುರಿಂತ ಮೂರು ಹದಿನಾರು ಹೇಳ್ತದೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮೊಳಗೆ ವಾಸ ಮಾಡ್ತೇನೆಂದು ನಿಮಗೆ ಗೊತ್ತಿಲ್ಲ ಪ್ರಿಯರೇ ನಮ್ಮ ದೇಹವನ್ನೇ ಆಲಯವನ್ನಾಗಿ ಮಾಡೋದಕ್ಕೋಸ್ಕರ ಪರಿಶುದ್ಧ ಆತ್ಮನನ್ನು ನಮ್ಮೊಳಗೆ ಸುರಿಸಲಿಕ್ಕೆ ಬಂದಿದ್ದಾರೆ ಒಂದು ಕುರಿಂತ ಎರಡು ಹತ್ತರಿಂದ ಹನ್ನೊಂದು ಹತ್ತು ಹನ್ನೊಂದರಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಪರಿಶುದ್ಧಾತ್ಮನು ದೇವರನ್ನು ಪ್ರಕಟಪಡಿಸುವುದಕ್ಕಾಗಿ ಪ್ರಿಯರೇ ಬಹಳ ಪ್ರಾಮುಖ್ಯವಾದಂಥ ಸಂಗತಿ ದೇವರ ಒಂದು ಮಹದಾಶೆ ಏನಂತ ಹೇಳಿದ್ರೆ ದೇವರ ಒಂದು ದೊಡ್ಡ ಚಿತ್ತ ದೊಡ್ಡ ಆಸೆ ಏನಂತ ಹೇಳಿದ್ರೆ ನಾವು ಅವರ ಹಾಗೆ ಆಗಬೇಕು ಅಂಥೇಳಿ ನಾವು ದೇವರ ಹಾಗೆ ಆಗಬೇಕು ಅಂಥೇಳಿ ದೇವರ ಚಿತ್ತ ಸಹೋದರ ಸಹೋದರಿ ಎಂಥ ಒಂದು ಆಸೆ ದೇವರು ಇಟ್ಕೊಂಡಿದ್ದಾರೆ ನಾವು ನಮ್ಮ ಜೀವನದಲ್ಲಿ ಏನು ಆಸೆ ಪಡ್ತೇವೆ ಅಂದರೆ ನಾನು ಐಶ್ವರ್ಯವಂತನಾಗಬೇಕು ಇಲ್ಲ ನಾನು ಭಾಳ ಕಲಿಬೇಕು ನಾನು ಫೇಮಸ್ ಆಗಬೇಕು ಇಂಥ ಸಂಗತಿಗಳನ್ನು ನಾವು ಇಟ್ಕೊಂಡಿದ್ದೇವೆ ಅದು ನಮ್ಮನ್ನು ಹಾಳು ಮಾಡ್ತಿದೆ ಆದರೆ ಪ್ರಿಯರೇ ನಾವು ಕ್ರಿಸ್ತನ ಹಾಗೆ ಆಗಬೇಕು ಏಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರಬೇಕು ಕ್ರಿಸ್ತನ ಸಾರೂಪ್ಯ ಉಳ್ಳವರು ಕ್ರಿಸ್ತನ ಮನಸ್ಸು ನಮಗೆ ಬರಬೇಕು ಪ್ರಿಯ ಸಹೋದ್ರ ಸೌದ್ರೆ ಅದಕ್ಕೋಸ್ಕರ ಪರಿಶುದ್ಧಾತ್ಮನು ಯಾಕೆ ನಮ್ಮೊಳಗೆ ಯೇಸು ನಮ್ಮೊಳಗೆ ಸುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಕ್ರಿಸ್ತನ ಹಾಗೆ ಆಗಬೇಕು ಎಂಬುದಾಗಿ ಪ್ರಿಯರೇ ಪರಿಶುದ್ಧಾತ್ಮನು ಅವರು ಖಾಲಿ ಕೈಯಿಂದ ಬರುವುದಿಲ್ಲ ಅವರು ಜ್ಞಾನ ವಿವೇಕದಿಂದ ತನ್ನ ಶಕ್ತಿಯೊಡನೆ ಬರ್ತಾರೆ ಎಂಬುದಾಗಿ ಅವರು ನಮ್ಮೊಳಗೆ ಬರ್ತಾರೆಂದ ಎಂಬುದಾಗಿ ಒಂದು ಕೋರಿಂತ ಎರಡು ಹತ್ತು ಹನ್ನೊಂದರಲ್ಲಿ ನಾವು ನೋಡ್ತೇವೆ ಅಷ್ಟು ಮಾತ್ರ ಅಲ್ಲಿ ಯೋಹನ್ ಬರಿಸುವಾರ್ಥೆ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ಹೇಳ್ತದೆ ಏನಂದರೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಪ್ರೇರೆ ದೇವ್ರ ವಾಕ್ಯ ಏನು ಹೇಳ್ತದೆ ಗೊತ್ತಾ ನೀವು ಯೋಹನ ಎಂಟು ಮೂವತ್ತೆರಡರಲ್ಲಿ ನಾವು ನೋಡ್ತೇವೆ ನೀವು ಸತ್ಯವನ್ನು ತಿಳ್ಕೊಳ್ಳುವಿರಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಪಿಲಾತ ಒಂದು ಪ್ರಶ್ನೆ ಕೇಳಿಬಿಟ್ಟ ವಾಟ್ ಈಸ್ ಟ್ರೂತ್ ಅಂತ ಎಸ್ ಲೋಕದ ಜನರಿಗೆ ಸತ್ಯ ಏನು ಗೊತ್ತಿಲ್ಲ ಸತ್ಯ ಯಾರು ಸತ್ಯ ಏನು ನಿಮಗೆ ಹೇಳ್ತೇನೆ ಯೇಸು ಸ್ವಾಮಿ ಹೇಳಿದ ಮಾತು ನಾನೇ ಸತ್ಯ ಅಂತ ಹೇಳಿದ್ದಾರೆ ಏಸು ಬರ್ತಾರಾ ಸತ್ಯ ತಗೊಂಡು ಬರ್ತಾರೆ ನಮ್ಮೊಳಗೆ ಸತ್ಯ ಪರಿಶುದ್ಧಾತ್ಮನು ನುಡಿಯುವುದೆಲ್ಲ ಸತ್ಯವೇ ನೀವು ಸತ್ಯವನ್ನು ತಿಳ್ಕೊಳ್ಳುವಿರಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡು ಇವತ್ತು ಲೋಕ ಗಲಿಬಿಲಿಯಲ್ಲಿ ಇರುವುದಕ್ಕೆ ಒಂದು ಮುಖ್ಯ ಕಾರಣ ಏನಂದರೆ ಅವರಿಗೆ ಸತ್ಯ ಗೊತ್ತಿಲ್ಲ ಇವತ್ತು ಯೇಸು ತನ್ನ ವಾಕ್ಯದ ಮೂಲಕ ನಮಗೆ ಸತ್ಯವನ್ನು ತನ್ನ ಆತ್ಮನ ಮೂಲಕ ನಮಗೆ ಸತ್ಯವನ್ನು ಪ್ರಕಟ ಮಾಡುವುದಕ್ಕೋಸ್ಕರ ಯೇಸು ಬಂದಿದ್ದಾರೆ ಪ್ರಿಯರೇ ನಾವು ಭಾಗ್ಯವಂತರು ಯೇಸು ಹೇಳ್ತಾರೆ ಉಚಿತವಾಗಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಉಚಿತವಾಗಿ ಏನನ್ನು ಕೊಡ್ತಾ ಇದ್ದಾರೆ ಪವಿತ್ರಾತ್ಮನನ್ನು ಉಚಿತವಾಗಿ ಇದ್ದಾರೆ ಯೋಹಾನ್ ಬರಿಸುವ ಅರ್ಥ ಏಳು ಮೂವತ್ತೇಳರಲ್ಲಿ ನಾವು ನೋಡ್ತೇವೆ ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬರಲಿ ಪ್ರಿಯರೇ ಏಸು ಸ್ವಾಮಿ ಇವತ್ತು ಬೀರು ಬಿಯರು ವಿಸ್ಕಿ ಅದನ್ನು ಕೊಡ್ತಾ ಇಲ್ಲ ಜೀವ ಜಲ ಕೊಡ್ತಾ ಇದ್ದಾರೆ ಜೀವ ಜೀವಿಸುವ ಹಾಗೆ ಶಕ್ತಿ ಜ್ಞಾನ ವಿವೇಕ ತಿಳುವಳಿಕೆ ತಿಳುವಳಿಕೆಯಿಂದ ತುಂಬಿರುವಂಥ ಪರಿಶುದ್ಧ ಆತ್ಮನನ್ನು ಕೊಡುವುದಕ್ಕೋಸ್ಕರ ಏಸು ಈ ಲೋಕಕ್ಕೆ ಬಂದಿದ್ದಾರೆ ಅದು ನಿಜವಾದ ಕ್ರಿಸ್ಮಸ್ ಇವತ್ತು ಪ್ರಿಯರೇ ಲೋಕದ ಜನರಿಗೆ ಕ್ರಿಸ್ಮಸ್ ಬಗ್ಗೆ ಗೊತ್ತಿಲ್ಲ ಲೋಕದ ಜನರೇ ಸುಳ್ಳಿನಲ್ಲಿ ಜೀವನ ಇದ್ದಾರೆ ಸುಳ್ಳು ಅದು ಒಂದು ಒಳ್ಳೆಯ ಅಸ್ಥಿವಾರ ಅಲ್ಲ ಅದು ಹೋರಾಟಗಳು ಬಂದ ತಕ್ಷಣ ಬೀಳುತ್ತೆ ಆದರೆ ಯೇಸು ಕೊಡುವ ಪರಿಶುದ್ಧಾತ್ಮನಿಂದ ನಾವು ತುಂಬಿಸಲ್ಪಡುವುದಾದರೆ ಹೋರಾಟಗಳು ಬರ್ತವೆ ಸಂಕಟಗಳು ಬರ್ತವೆ ನಮ್ಮ ಮನೆ ಭದ್ರವಾಗಿ ಇರ್ತದೆ ಎಂಥದೇ ಬಂದರೂ ಸಹ ಏನೇ ಹೋರಾಟ ಬಂದರೂ ನಮ್ಮ ಮನೆ ಭದ್ರವಾಗಿ ಿರುತ್ತೆ ಪರಿಶುದ್ಧಾತ್ಮನು ಏನಕ್ಕೆ ಬಂದಿದ್ದಾರೆ ನಮ್ಮನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಗಲಾತಿ ಐದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ನಾವು ನೋಡ್ತೇವೆ ಏನಂತ ಹೇಳಿದ್ರೆ ಪರಿಶುದ್ಧಾತ್ಮನು ನಮ್ಮೊಳಗೆ ಫಲವನ್ನು ಉಂಟು ಮಾಡ್ತಾರೆ ಈ ಸ್ಯಾಂಕ್ಟಿಫೈಸಸ್ ನಮ್ಮನ್ನು ಶುದ್ಧಿ ಮಾಡ್ತಾರೆ ನಮ್ಮನ್ನು ಶುದ್ಧಿ ಮಾಡ್ತಾರೆ ಅಷ್ಟು ಮಾತ್ರವಲ್ಲ ರೋಮ ಎಂಟು ಇಪ್ಪತ್ತಾರರಲ್ಲಿ ನಾವು ನೋಡ್ತೇವೆ ಪರಿಶುದ್ಧಾತ್ಮನು ಏನಕ್ಕೆ ಬರ್ತಾರೆ ಅಂತ ನೋಡೋದಾದರೆ ಪರಿಶುದ್ಧಾತ್ಮನು ನ ನಮ್ಮ ಬಲಹೀನತೆಯನ್ನು ತೆಗೆದು ಹಾಕಿ ತನ್ನ ಬಲದಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಬರ್ತಾರೆ ಪ್ರಿಯರೇ ಬಲ ಒಂದು ಪವಿತ್ರಾತ್ಮನಿಂದ ಬರುವಂಥ ಬಲ ಜ್ಞಾನ ತಿಳುವಳಿಕೆ ನಡೆಸುವಿಕೆ ಪರಿಶುದ್ಧಾತ್ಮನು ಪ್ರತಿಯೊಂದೊಂದು ಸಂಗತಿಗಳಲ್ಲಿ ನಮ್ಮನ್ನು ನಡೆಸ್ತಾರೆ ಅವರು ನಮ್ಮನ್ನು ಸತ್ಯದಲ್ಲಿ ನಡೆಸ್ತಾರೆ ಇದು ನಿಜವಾದ ಕ್ರಿಸ್ಮಸ್ ಸಹೋದರ ಸಹೋದರಿ ಉಣ್ಣುವುದು ಕುಡಿಯುವುದು ದೇವರಾಜ್ಯ ಅಲ್ಲ ದೇವರಾಜ್ಯ ಏನೆಂದರೆ ಆತನಲ್ಲಿ ಆತನ ವಾಕ್ಯದಲ್ಲಿ ನೆಲೆಗೊಂಡಿರುವುದೇ ದೇವ್ ನಿಜವಾದ ದೇವರ ರಾಜ್ಯ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ನಿಕೋದಮನಿಗೆ ಹೇಳ್ತಾರೆ ನೀನು ಆತ್ಮನಿಂದಲೂ ನೀರಿನಿಂದಲೂ ಹೊಸ ಹುಟ್ಟದಿದ್ದರೆ ಹೊಸದಾಗಿ ಹುಟ್ಟದಿದ್ದರೆ ದೇವರಾಜ್ಯ ಸೇರುವುದಿಲ್ಲ ಅಂಥೇಳಿ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ಮೊದಲನೇದಾಗಿ ಯೇಸು ಈ ಲೋಕಕ್ಕೆ ಬಂದದ್ದು ಏನಂತ ಹೇಳಿದ್ರೆ ಸಮೃದ್ಧಿಯ ಜೀವನ ಕೊಡುವುದಕ್ಕಾಗಿ ಎರಡನೇದಾಗಿ ನಮಗೆ ಸ್ವಾತಂತ್ರ್ಯ ಕೊಡುವುದಕ್ಕಾಗಿ ಮೂರನೇದಾಗಿ ನಮಗೆ ತನ್ನ ಶಾಂತಿಯನ್ನು ಕೊಡುವುದಕ್ಕಾಗಿ ನಾಲ್ಕನೇದಾಗಿ ಯೇಸು ಬಂದದ್ದು ಏನಕ್ಕೆ ಅಂತ ಹೇಳಿದ್ರೆ ತನ್ನ ಆತ್ಮನನ್ನು ನಮಗೆ ಅನುಗ್ರಹಿಸುವುದಕ್ಕಾಗಿ ಬಂದಿದ್ದಾರೆ ಕಡೆಯದಾಗಿ ಒಂದು ಅನೇಕ ಸಂಗತಿಗಳಿದೆ ಆದರೆ ಇವತ್ತು ಕೇವಲ ಐದು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನೇಳನೇ ವಚ್ಚಿನಲ್ಲಿ ಒಂದು ಮಾತು ಹೀಗೆ ಹೇಳ್ತದೆ ಏನಂದರೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೇಗಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲ್ಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲ್ಗಾರರಾಗಿದೆ ಇವತ್ತು ನಮ್ಮನ್ನು ಕ್ರಿಸ್ತನೊಂದಿಗೆ ಬಾಧ್ಯರನ್ನಾಗಿ ಮಾಡುವುದಕ್ಕಾಗಿ ತನ್ನೊಂದಿಗೆ ಅದರ ಅರ್ಥ ಏನಂತ ಹೇಳಿದ್ರೆ ತನಗಿರುವ ಸಕಲ ಐಶ್ವರ್ಯದಲ್ಲಿ ನಮಗೂ ಸಹ ಬಾಧ್ಯತೆ ನಮಗೂ ಪಾಲುಗಾರಿಕೆ ನಮ್ಮ ಪಾಲು ನಮಗೆ ಕೊಡುವುದಕ್ಕೋಸ್ಕರ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ ದ್ಯಾಟ್ ಈಸ್ ಕ್ರಿಸ್ಮಸ್ ದ್ಯಾಟ್ ಈಸ್ ಕ್ರಿಸ್ಮಸ್ ಪ್ರಿಯರೇ ಒಂದು ಮಾತಿ ಹೀಗೆ ಹೇಳ್ತದೆ ಒಂದು ಕುರಿ ಒಂದು ವೇಳೆ ಕ್ರಿಸ್ತನನ್ನು ಇವತ್ತು ನೀವು ಅಂಗೀಕಾರ ಮಾಡಿದರೆ ನೀವೇ ನಿಜವಾದ ಕ್ರಿಸ್ಮಸ್ ಆಚರಣೆ ಮಾಡೋರು ಯೇಸು ಸ್ವಾಮಿನ ಅಂಗೀಕಾರ ಮಾಡಿದರೆ ನಿಮ್ಮೊಳಗೆ ಜೀವ ಇದೆ ಯೇಸು ಸ್ವಾಮಿ ನನ್ನೊಳಗೆ ಬಾ ಅಂತ ನೀವು ಹೇಳಿದರೆ ನಿಮಗೆ ಸ್ವಾತಂತ್ರ್ಯ ಇದೆ ಏಸುವೆ ನನ್ನೊಳಗೆ ಬಾ ಅಂತ ಹೇಳಿದ್ರೆ ನಿಮ್ಮೊಳಗೆ ಕ್ರಿಸ್ತನ ಶಾಂತಿ ಇದೆ ಏಸುವೆ ನನ್ನೊಳಗೆ ಬಾ ಅಂತ ಹೇಳಿದ್ರೆ ನಿಮ್ಮೊಳಗೆ ದೇವರ ಆತ್ಮನೇ ಇದ್ದಾನೆ ಒಂದು ಮಾತು ಬಹಳ ಸುಂದರವಾಗಿ ಪಾವಲ ಬರಿತಾನೆ ಏನಂತ ಹೇಳಿದರೆ ಒಂದು ಕೋರಿಂತ ಮೂರು इपत वा नोत मनुष्य मात्रद विषय यारू हिगदीरली या समस्त निमुत ई लैक दैट द लो द वर्ड ऑफ गाड सैट एव्रिथिंगलालॉंग्स टू यू हू गे हू गेव इट हू गेव इट द लॉ जीज हम टू गेव इट टू अस् समस्तव नि पौल्ली अपोलोसन कैफन लोकवी जीवी ಮರಣವಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಸಮಸ್ತವು ನಿಮ್ಮದೇ ಇದನ್ನು ಕೊಡೋದಕ್ಕೋಸ್ಕರ ಏಸು ಪ್ರಿಯರೇ ಕ್ರಿಸ್ತನ ಸಕಲ ಐಶ್ವರ್ಯ ಅವರ ಸ್ವಭಾವದಲ್ಲಿ ಪಾಲುಗಾರಿಕೆ ಆಶೀರ್ವಾದಗಳಲ್ಲಿ ಪಾಲುಗಾರಿಕೆ ಸಮೃದ್ಧಿಯ ಜೀವನದಲ್ಲಿ ಪಾಲುಗಾರಿಕೆ ಎಲ್ಲ ವಿಷಯಗಳಲ್ಲಿ ನಾವು ಬಾಧ್ಯರಾಗಬೇಕು ಅಂತ ಹೇಳಿ ಯೇಸು ಸ್ವಾಮಿ ಬಂದರೂ ಪ್ರಿಯರೇ ಅದು ನಿಜವಾದ ಕ್ರಿಸ್ಮಸ್ ಉಣ್ಣೋದು ಕುಡಿಯೋದು ಕ್ರಿಸ್ಮಸ್ ಅಲ್ಲ ಪ್ರಿಯರೇ ಸಾಂಟಾ ಕ್ಲಾಸ್ ಕ್ರಿಸ್ಮಸ್ ಅಲ್ಲ ಯಶು ಕ್ರಿಸ್ತನ್ ನಮಗೆ ತೊಗೊಂಡು ಬಂದಿರುವಂಥ ಈ ಐದು ಸಂಗತಿಗಳನ್ನು ಧ್ಯಾನ ಮಾಡೋಣ ಒಂದು ವೇಳೆ ಅವರು ಕೊಡ್ತಾ ಇರೋದಾಗಿದ್ದರೆ ಇಲ್ಲ ಖಂಡಿತವಾಗಿ ಕೊಡ್ತಾ ಇದ್ದಾರೆ ಅದನ್ನು ಸ್ವೀಕಾರ ಮಾಡುವವರೇ ನಿಜವಾದ ಕ್ರಿಸ್ಮಸ್ ಆಚರಣೆ ಮಾಡುವವರು ಅದೇನಂತ ಹೇಳಿದ್ರೆ ಅವರು ಜೀವ ಕೊಡ್ತಾರೆ ಸ್ವಾತಂತ್ರ್ಯ ಕೊಡ್ತಾರೆ ಶಾಂತಿಯನ್ನು ಕೊಡ್ತಾರೆ ತನ್ನ ಆತ್ಮನನ್ನು ನಮಗೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಸಮಸ್ತವನ್ನು ನಮಗೆ ಕೊಡ್ತಾರೆ ಇದನ್ನು ತಿಳ್ಕೊಂಡವರೇ ಭಾಗ್ಯವಂತರು ಅವರೇ ನಿಜವಾದ ಕ್ರಿಸ್ಮಸ್ಸನ್ನು ಆಚರಣೆ ಮಾಡುವರು ಹೀಗೆ ಅವರು ಕೊಟ್ಟದ್ದನ್ನು ಕೊಡಲಿಕ್ಕೆ ತಗೊಂಡು ಬಂದಿರೋದನ್ನು ಸ್ವೀಕಾರ ಮಾಡಿ ಸಹೋದರ ಸಹೋದರಿ ಅದೇ ನಿಜವಾದ ಕ್ರಿಸ್ಮಸ್ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವ್ರೆ ನಿಜವಾದ ಕ್ರಿಸ್ಮಸ್ ಏನಂತ ನಿನ್ನ ವಾಕ್ಯದ ಮೂಲಕ ನಮಗೆ ಪ್ರಕಟಪಡಿಸಿದೆ ನಮ್ಮ ದೇವರೇ ಅನೇಕರು ಸುಳ್ಳನ್ನು ಅವಲಂಬಿಸಿ ನಿಜವಾದ ಕ್ರಿಸ್ಮಸ್ಸಿಂದ ವಂಚನೆ ವಂಚಿತರಾಗಿದ್ದಾರೆ ಸ್ವಾಮಿ ನೀನು ಕೊಡುವಂಥ ಈ ಸಂಗತಿಗಳನ್ನು ಸ್ವೀಕಾರ ಮಾಡುವ ಹಾಗೆ ನಮ್ಮೆಲ್ಲರ ಕಣ್ಣುಗಳನ್ನು ತೆರೆ ಸ್ವಾಮಿ ನೀನು ನಮಗೆ ಸಮೃದ್ಧಿಯ ಜೀವನ ನಮಗೆ ಸ್ವಾತಂತ್ರ್ಯ ನಮಗೆ ನಿನ್ನ ಸಮಾಧಾನ ನಿನ್ನ ಆತ್ಮ ನಿನ್ನ ಬಾಧ್ಯತೆ ನಮಗೆ ಕೊಡಲಿಕ್ಕೆ ಬಂದಿದ್ದೀ ಸ್ವಾಮಿ ಇದನ್ನು ಅಂಗೀಕಾರ ಮಾಡುವಂತೆ ನಮ್ಮ ಕಣ್ಣುಗಳನ್ನು ತೆರೆ ಈ ವಾಕ್ಯ ಕೇಳಿದವರೆಲ್ಲ ಯೇಸುವೆ ನನ್ನ ಹೃದಯದಲ್ಲಿ ಬಾ ನನ್ನ ಪಾಪಗಳನ್ನು ಕ್ಷಮಿಸು ನನ್ನ ನಿನ್ನ ವಾಕ್ ನಿನ್ನ ಆತ್ಮನ ನಿನ್ನ ರಕ್ತದಿಂದ ತೊಳೆ ಅಂತ ಹೇಳಿ ಪ್ರಾರ್ಥಿಸಿ ಈ ಐದು ಆಶೀರ್ವಾದಗಳನ್ನು ಪಡ್ಕೊಂಡು ನಿಜವಾದ ಕ್ರಿಸ್ಮಸ್ ಆಚರಣೆ ಮಾಡುವಂತೆ ಕೃಪೆಯ ನನಗೆ ಅನುಗ್ರಹಿಸಬೇಕೆಂಬುದಾಗಿ ಯೇಸುವಿನ ನಾಮದ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ